नमस्कार अमोघ वार्ते के स्वागत नानु रम्या तुमकूर अमानिकेरे गाजिन मन इपत् जिला चुनायित प्रतिनिधि सन्मान कार्यक्रम आयोजित अभिनंदना समितिया अध्यक्ष एनएस जयकुमार सुद्दिगोष्ठियल्ली ಈ ಅಭಿನಂದನಾ ಕಾರ್ಯಕ್ರಮವನ್ನು ಜಿಲ್ಲೆಯ ಸಹಕಾರಿಗಳು ಆಯೋಜಿಸಿದ್ದಾರೆಂದು ಅಭಿನಂದನಾ ಸಮಿತಿ ಅಧ್ಯಕ್ಷ ಎನ್ಎಸ್ ಜಯಕುಮಾರ್ ಅವರು ಸುದ್ದಿಗೋಷ್ಠಿಯಲ್ಲಿ ವಿಷಯ ತಿಳಿಸಿದರು. ನೂತನವಾಗಿ ಆಯ್ಕೆಯಾದ ಸಚಿವರು ಮತ್ತು ಶಾಸಕರುಗಳ ಜೊತೆಗೆ ಸಂಸದರಾದ ಜಿಎಸ್ ಬಸವರಾಜ್, ಡಿಕೆ ಸುರೇಶ್ ರವರನ್ನು ಗೌರವಿಸಲಾಗುವುದು ಎಂದು ಜಯಕುಮಾರ್ ಹೇಳಿದರು. ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಜಿಜೆ ರಾಜಣ್ಣ, ತುಮಕೂರು ಹಾಲು ಒಕ್ಕೂಟದ ಅಧ್ಯಕ್ಷ ಮಹಾಲಿಂಗಯ್ಯ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆಎ ದೇವರಾಜ್, ಡಿಸಿಸಿ ಬ್ಯಾಂಕಿನ ನಿರ್ದೇಶಕರುಗಳು, ಮಧುಗಿರಿ ಮಾಜಿ ಪುರಸಭಾಧ್ಯಕ್ಷ ಗಂಗಣ್ಣ ಸೇರಿದಂತೆ ಹಲವಾರು ಮುಖಂಡರುಗಳು ಪಾಲ್ಗೊಂಡಿದ್ದರು. ಭಾನುವಾರದಂದು ನಡೆಯುವ ಅಭಿನಂದನಾ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲೆಡೆಯಿಂದ 15,000 ಕ್ಕೂ ಹೆಚ್ಚು ಮಂದಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಜೆಜೆ ರಾಜಣ್ಣ ತಿಳಿಸಿದರು. ಭಾನುವಾರ ಗ್ಲಾಸ್ ಹೌಸ್ನಲ್ಲಿ ಸಹಕಾರಿ ಸಂಸ್ಥೆಗಳು, ಜಿಲ್ಲೆಯ ಎಲ್ಲ ಒಟ್ಟು ಸಹಕಾರಿ ಸಂಸ್ಥೆಗಳು ಸೇರಿ ಒಂದು ನೂತನವಾಗಿ ಇತ್ತೀಚಿನ ದಿನಗಳಲ್ಲಿ ಏನೋ ಒಂದು ಎಲೆಕ್ಷನ್ ಆಯಿತು ನಮ್ಮ ಕರ್ನಾಟಕದಲ್ಲಿ. ಯಾರು ನಮ್ಮ ಜಿಲ್ಲೆಯೊಳಗೆ ಎಲ್ಲ ನೂತನವಾಗಿ ಆಯ್ಕೆ ಆಗಿದ್ದಾರೆ ಅವರಿಗೆಲ್ಲ ನಮ್ಮ ಸಹಕಾರಿ ಸಂಸ್ಥೆಯಿಂದ, ಜಿಲ್ಲೆಯ ಎಲ್ಲ ಸಹಕಾರಿ ಸಂಸ್ಥೆಯಿಂದ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತಂದಾಗ ನಾವೆಲ್ಲ ಒಂದು ಸಭೆ ಸೇರಿ ಹಿರಿಯರಾದಂಥ ಜೆ ಜೆ ರಾಜಣ್ಣವರು, ಗಂಗಣ್ಣವರು, ಮೂರ್ತಿಯವರು, ನಾಗೇಶವರು, ಮಹಾಮಂಡಲದ ಗಂಗಣ್ಣವರು ಹಾಗೂ ಕೆ ಎಂ ಎಫ್ನ ಚೇರ್ಮನ್ರು, ಈ ಥರ ಎಲ್ಲರೂ ಜಿಲ್ಲೆಯಿಂದ ದೇವರಾಜವರು ಒಂದು ನಾವು ಅಭಿನಂದನೆ ನಮ್ಮ ಸಹಕಾರಿ ಸಂಸ್ಥೆಯಿಂದ ಅಭಿನಂದನೆ ಸಲ್ಲಿಸ್ಬೇಕು 11 ಜನಕ್ಕೂ ಅಂತೇಳಿ ಒಂದು ತೀರ್ಮಾನ ತಗೊಂಡಾಗ ಸುಮಾರು 11 ತಿಂಗಳಿಂದ ಈ ಸಭೆಗಳನ್ನ ಹಲವಾರು ಸರಿ ಚರ್ಚೆ ಮಾಡಿ ಅವುಗಳನ್ನ ಚರ್ಚೆ ಮಾಡಿ ಕಾರ್ಯಕ್ರಮ ಎಲ್ಲಿ ರೂಪಿಸಬೇಕು ಅಂತೇಳಿ ಅದನ್ನು ಕೊನೆಗೆ ಗ್ಲಾಸ್ ಹೌಸ್ನಲ್ಲಿ ಅಭಿನಂದನೆ 11 ಜನಕ್ಕೂ ಸಲ್ಲಿಸಬೇಕು ಅಂತೇಳಿ, ಇದ್ರ ಜೊತೆಗೆ ನಮ್ಮ ಜಿಲ್ಲೆಯ ಲೋಕಸಭಾ ಸದಸ್ಯರುಗಳು ಜಿ ಎಸ್ ಬಸವರಾಜ್ ಅವರು ಹಾಗೂ ಡಿ ಕೆ ಸುರೇಶ್ ಅವರು, ಇವರು ಆಮೇಲೆ ನಮ್ಮ ಎಮ್ ಎಲ್ ಸಿ ಆದಂಥ ರಾಜೇಂದ್ರ ಅವರು ಎಲ್ಲರನ್ನೂ ಸೇರಿಸಿ ಒಂದು ಅಭಿನಂದನೆ ಸಲ್ಲಿಸಬೇಕು ಅಂತ ಒಂದು ತೀರ್ಮಾನ ತಗೊಂಡು ಅದು 20ನೇ ತಾರೀಕಿನ ದಿವಸ ಒಂದು ಸಭೆನ ಅಭಿನಂದನಾ ಸಮಾರಂಭವನ್ನು ನಾವು ಏರ್ಪಡಿಸ್ಕೊಂಡಿದ್ದೀವಿ. ಈ ಒಂದು ಸಭೆಗೆ ಸುಮಾರು ಜಿಲ್ಲೆಯಿಂದ 12-15 ಸಾವಿರ ಜನ ಸೇರ್ತಾರೆ ಅಂತ ಒಂದು ಅಂದಾಜಿದೆ. ಕ್ಯಾಮರಾಮನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್, ಅಮೋಘ್ ಟಿವಿ, ತುಮಕೂರು. ಬಟ್ಟೆ ತೊಳೆಯಲು ಹೋಗಿದ್ದ ಮಹಿಳೆ ನೀರಿಗೆ ಬಿದ್ದು ಸಾವನ್ನಪ್ಪಿರುವ ಘಟನೆ ತುಮಕೂರು ತಾಲೂಕಿನ ತಿಮ್ಮನಾಯಕನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗುರುವಾರ ಮಧ್ಯಾಹ್ನ ಬಟ್ಟೆ ತೊಳೆಯಲು ಗೋಕಟ್ಟಿಗೆ ಹೋಗಿದ್ದ ಸೌಂದರ್ಯ ಕಾಲು ಜಾರಿ ನೀರಿಗೆ ಬಿದ್ದಿರಬಹುದು ಎಂಬ ಸಂಶಯ ವ್ಯಕ್ತವಾಗಿದೆ. ಮನೆಗೆ ವಾಪಸ್ ಬಾರದಿದ್ದ ಕಾರಣ ಗಂಡನ ಮನೆಗೆ ಹೋಗಿರಬೇಕು ಎಂದು ಕುಟುಂಬಸ್ಥರು ಭಾವಿಸಿದ್ದರು. ಶುಕ್ರವಾರ ಬೆಳಗ್ಗೆ ಗ್ರಾಮಸ್ಥರು ಗೋಕಟ್ಟೆ ಬಳಿ ಹೋದಾಗ ಘಟನೆ ಬೆಳಕಿಗೆ ಬಂದಿದ್ದು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪಾವಗಡ ತಾಲೂಕಿನ ಪಳವಳ್ಳಿ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಶಾಸಕ ಎಚ್ವಿ ವೆಂಕಟೇಶ್ ಭಾಗವಹಿಸಿದ್ದರು. ಇನ್ನು ಈ ಸಂದರ್ಭದಲ್ಲಿ ಪತ್ರಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕರು, ರಾಜಕಾರಣಿಗಳು ಅಧಿಕಾರಿಗಳು ದಾರಿ ತಪ್ಪಿದಾಗ ಮೌಲ್ಯಯುಕ್ತವಾದ ಲೇಖನಗಳನ್ನು ಬರೆಯುವ ಮೂಲಕ ಸರಿದಾರಿಗೆ ತರುವಂತಹ ಕೆಲಸವನ್ನ ಮಾಡಬೇಕು. ಪತ್ರಕರ್ತರು ಬಡತನದಲ್ಲಿ ಬದುಕುತ್ತಿದ್ದಾರೆ. ಪತ್ರಕರ್ತರ ಬೇಡಿಕೆಗಳನ್ನು ಹಂತ ಹಂತವಾಗಿ ಬಗೆಹರಿಸಲಾಗುವುದು ಎಂದರು. ಉಚಿತ ಬಸ್ ಅನ್ನ ನಮ್ಮ ಕರ್ನಾಟಕ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರ ಚುನಾವಣೆ ಪ್ರಚಾರದಲ್ಲಿ ಪ್ರಣಾಳಿಕೆಯಲ್ಲಿ ಏರಿದಕ್ಕೆ ನುಡಿದಂತೆ ನಡೆದಿರುವ ಸರ್ಕಾರ ಈಗ ಮಹಿಳೆಯರು ಉಚಿತವಾಗಿ ರಾಜ್ಯಾದ್ಯಂತ ಶಕ್ತಿ ಯೋಜನೆ ಹೇಳಿ ಉಚಿತವಾಗಿ ಪ್ರಯಾಣ ಮಾಡಲಿಕ್ಕೆ ಅನುಭವವನ್ನು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ನಮಗೆ 200 ಯೂನಿಟ್ ವಿದ್ಯುತ್ ಅನ್ನ ಫ್ರೀ ಮಾಡಿ ನುಡಿದಂತೆ 10 ಕೆಜಿ ಅಕ್ಕಿಯನ್ನ ಉಚಿತವಾಗಿ
ಹಮ್ಮಿಕೊಂಡಿರುವ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಈಗ ಮಹಿಳೆಯರಿಗೆ 2000 ರೂಪಾಯಿ ಪ್ರತಿ ತಿಂಗಳು 27 ತಾರೀಕು ಕಾರ್ಯಕ್ರಮವನ್ನು ನಮ್ಮ ರಾಷ್ಟ್ರೀಯ ನಾಯಕರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರು ಉದ್ಘಾಟನೆ ಮಾಡಿದ್ದಾರೆ. ಮುಂದಿನ ತಿಂಗಳಿಂದ 2000 ರೂಪಾಯಿ ಪ್ರತಿ ಎಂದು ಮನೆ ಯಜಮಾನಿಗೆ ಉಚಿತವಾಗಿ 2000 ರೂಪಾಯಿ ಹಣವನ್ನು ನೀಡಿದೆ ನಮ್ಮ ಸರ್ಕಾರ. ಮಾಜಿ ಸಚಿವ ವೆಂಕಟರಮಣಪ್ಪ ಮಾತನಾಡಿ, ಸತ್ಯಾಂಶವನ್ನು ಬರೆಯಬೇಕು, ಪತ್ರಕರ್ತರಲ್ಲಿನ ಭಿನ್ನಾಭಿಪ್ರಾಯ ಬದಿಗೊತ್ತಿ ಒಂದಾಗಲು ಸೂಚಿಸಿದರು. ಪತ್ರಕರ್ತರು ಮೌಲ್ಯಯುಕ್ತವಾದ ಲೇಖನಗಳನ್ನು ಪತ್ರಿಕೆಯಲ್ಲಿ ಪ್ರಕಟಿಸಬೇಕು. ಲೋಕಾಯುಕ್ತರ ದಾಳಿ ಬಗ್ಗೆ ಸುದ್ದಿ ನೋಡಿದೆ. ಯಾರಾದರೂ ಐಎಎಸ್ ಐಪಿಎಸ್ ಅಧಿಕಾರಿಗಳ ಮೇಲೆ ಏಕೆ ರೈಡ್ ಮಾಡಲ್ಲ? ಸಣ್ಣ ಪುಟ್ಟ ಪ್ರಮಾಣದ ಅಧಿಕಾರಿಗಳನ್ನು ಮಾತ್ರ ಕೇಸು ಮಾಡಿ ಸಿಕ್ಕಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇವತ್ತು ಮಕ್ಕಳು ಬಹಳ ವಿದ್ಯಾವಂತರಾಗಬೇಕಾದ್ರೆ ಬುನಾದಿ ಪತ್ರ ಇರಬೇಕು ಪ್ರೈಮರಿ ಸ್ಕೂಲ್ನಿಂದ. ಇಲ್ಲಿಂದ ಪತ್ರ ಆದರೆ ಹೋಗ್ತಾ ಹೋಗ್ತಾ ಅವ್ರು ಚೆನ್ನಾಗಿ ಬೆಳೀತಾರೆ. ಮಕ್ಕಳು ಕೂಡ ಇವಾಗ ಚೆನ್ನಾಗಿ ತಂದೆ ತಾಯಿಗಳಿಗೆ ಏನು ಆಸೆ, ನಮ್ಮ ಮಕ್ಕಳು ಚೆನ್ನಾಗಿ ಹೋಗ್ತಾರೆ, ನಮ್ಮ ಮಕ್ಕಳು ವಿದ್ಯಾವಂತರಾಗ್ತಾರೆ, ಅಧಿಕಾರಿಗಳಾಗ್ತಾರೆ ಅಂತ ಆಸೆಯಿಂದ ಅಪ್ಪ ಅಮ್ಮಗಳ ಕಷ್ಟ ಕೊಟ್ಟು ಹೆಣ್ಣು ಮಕ್ಕಳಿಗೆ ಗೊತ್ತಿಲ್ಲ, ಇವ್ರಿಗೆ ಗೊತ್ತಿಲ್ಲ, ಬಹಳ ಕಷ್ಟ ಬಿದ್ದು ಓದುತ್ತಾರೆ. ನಾನು ಬೆಳಿಗ್ಗೆ ನೋಡ್ತೇನೆ ಅವರ ಕಷ್ಟಗಳನ್ನ, ನನ್ನ ಮಗನಿಗೆ ಆಚೆ ಸೀಟ್ ಕೊಡಿಸಿ, ಪುರಾವಿ ಸ್ಕೂಲಲ್ಲಿ ಕೊಡಿಸಿ, ಅಲ್ಲಿ ಕೊಡಿಸಿ, ಇಲ್ಲಿ ಕೊಡಿಸಿ, ಅವರ ಕಷ್ಟ ಏನೋ ಹಾರಾಡ್ತಾರೆ. ನನ್ನ ಮಕ್ಕಳು ಓದಲಿ. ಇವತ್ತು ತಂದೆ ತಾಯಿಗಳಿಗೆ ಏನಾಗ್ತಿದೆ, ಅವರ ಆಸ್ತಿ ಸಂಪಾದನೆ ಮಾಡಬೇಕಾದಿಲ್ಲ, ಅವ್ರ ಮಕ್ಕಳಿಗೆ ವಿದ್ಯೆ ಕೊಟ್ಟರು ವಿದ್ಯಾವಂತರಾಗಲಿಲ್ಲ. ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಜಂಗಮರಹಳ್ಳಿ ಲಕ್ಷ್ಮೀನಾರಾಯಣ, ನಾಟಿ ವೈದ್ಯ ಕಾವೇಲಪ್ಪ ಹಾಗೂ ಹೆಚ್ಚು ಅಂಕಗಳನ್ನು ಪಡೆದ ತಾಲೂಕಿನ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಅಧ್ಯಕ್ಷ ಕಟ್ಟ ನರಸಿಂಹಮೂರ್ತಿ, ತುಮಕೂರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಪುರುಷೋತ್ತಮ್, ವಕೀಲರ ಸಂಘದ ತಾಲೂಕು ಅಧ್ಯಕ್ಷರಾದ ಶೇಷಾನಂದ್ ಸೇರಿದಂತೆ ಇತರರು ಹಾಜರಿದ್ದರು. ಶ್ರೀನಾಥ್ ಪಿಜಿ ಅಮೋಕ್ ಟಿವಿ ಪಾವಗಡ. ಕೆರೆಯ ನೀರಲ್ಲಿ ಔಷಧಿಯ ಗುಣವಿದೆ ಎಂದು ಇಂದಿಗೂ ಕೆರೆಯ ನೀರನ್ನೇ ಕುಡಿಯಲು ಬಳಸುತ್ತಿದ್ದಾರೆ ಈ ಹಳ್ಳಿಯ ಜನರು. ಯಾವುದು ಆ ಗ್ರಾಮದ ಕೆರೆ, ಏನದರ ವಿಶೇಷ, ಈ ಸ್ಟೋರಿ ನೋಡಿ. ಗ್ರಾಮಗಳಲ್ಲಿ ಕುಡಿಯುವ ನೀರಿಗಾಗಿ ಸರ್ಕಾರ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪನೆ ಮಾಡಿದೆ. ಈ ಮೂಲಕ ಗ್ರಾಮೀಣ ಜನರ ಆರೋಗ್ಯದ ಸುಸ್ಥಿರತೆಯನ್ನು ಕಾಯ್ದುಕೊಳ್ಳಲು ಸರ್ಕಾರ ಯೋಜನೆ ರೂಪುಗೊಳಿಸಿತ್ತು. ಆದರೆ ಇಲ್ಲೊಂದು ಗ್ರಾಮದ ಜನರು ಮಾತ್ರ ಕುಡಿಯಲು ತಮ್ಮ ಊರಿನ ಕೆರೆಯ ನೀರನ್ನೇ ಅವಲಂಬಿಸಿದ್ದಾರೆ. ಹೌದು, ಊರು ಅಂದ ಮೇಲೆ ಕೆರೆ ಇರಲೇಬೇಕು ಎಂಬಂತೆ ಈ ಊರಿನಲ್ಲಿ ಒಂದು ಕೆರೆ ಇದ್ದು ಸಾಮಾನ್ಯವಾಗಿ ಕೆರೆಯ ನೀರನ್ನ ಕೃಷಿ ಮಾಡಲು ಬಳಸಲಾಗುತ್ತದೆ. ಆದರೆ ಈ ಗ್ರಾಮದ ಜನರು ಕೆರೆಯ ನೀರನ್ನ ಕುಡಿಯಲು ಬಳಸುತ್ತಾರೆ ಎಂದರೆ ನಿಜಕ್ಕೂ ಸೋಜಿಗದ ಸಂಗತಿಯಾಗಿದೆ. ಗ್ರಾಮಸ್ಥರು ಮಳೆಯಾಶ್ರಿತ ಕೆರೆಯ ನೀರನ್ನ ಕುಡಿಯಲು ಬಳಸುವುದಕ್ಕೆ ಮುಖ್ಯ ಕಾರಣವೂ ಇದೆ. ಬೆಟ್ಟ ಗುಡ್ಡಗಳಲ್ಲಿ ಸುರಿಯುವ ಮಳೆ ನೀರು ಈ ಮೇಲೆ ಕೆರೆಯಲ್ಲಿ ಶೇಖರಣೆ ಆಗಲಿದೆ. ಬೆಟ್ಟ ಗುಡ್ಡಗಳಿಂದ ಹರಿದು ಬರುವ ನೀರಿನಲ್ಲಿ ಔಷಧಿಯುಕ್ತ ಗುಣ ಹೊಂದಿದೆ ಎಂಬುದು ಗ್ರಾಮಸ್ಥರ ನಂಬಿಕೆ. ರಾಯಲ್ಪಾಡು ಎಂಡಗುಟ್ಟಪಲ್ಲಿ ಎಂಡ್ರಾ ಕಾಯಿಲಗುಂಟೆ ಗ್ರಾಮದ ಜನರು ಕಳೆದ 15 ವರ್ಷಗಳಿಂದ ಇದೇ ಕೆರೆಯ ನೀರನ್ನು ಕುಡಿಯುತ್ತಿದ್ದರೂ ಜನರಿಗೆ ಯಾವುದೇ ಸಮಸ್ಯೆ ಆಗಿಲ್ಲ. ಈ ಕೆರೆಯ ನೀರಿನಿಂದ ಕೈಕಾಲು ನೋವು ಬರಲ್ಲ, ಮೂಳೆಗಳು ಬೇಗ ಸವಿಯಲ್ಲ ಎಂಬ ದಟ್ಟವಾದ ನಂಬಿಕೆಯಿಂದ ಜನರು ಈ ನೀರನ್ನು ಬಳಸುತ್ತಿದ್ದಾರೆ. ಇನ್ನು ಈ ಕೆರೆ ನೀರಿಂದ ಬಟ್ಟೆ ಒಗೆಯಲ್ಲ, ಸ್ನಾನ ಮಾಡುವಂತಿಲ್ಲ ಎಂಬ ನಿಬಂಧನೆಗಳಿವೆ. ವರ್ಷಗಳಿಂದ ಇದೇ ಥರ ಇದೆ. ಈ ಕೆರೆ ನೀರು ತುಂಬ ಅಚ್ಚುಕಟ್ಟಾಗಿರುವುದರಿಂದ, ಟೇಸ್ಟಿಯಾಗಿರುವುದರಿಂದ, ಸ್ವಚ್ಛತೆ ಇದ್ದಿದ್ದರಿಂದ ಎಲ್ಲ ಜನಗಳು ಕುಡಿತಾ ಇದ್ರು. ಕೆಲವು ವರ್ಷಗಳ ಹಿಂದೆ ಈ ಪಾಚಿ ಗಿಡಗಳೆಲ್ಲ ಬಿದ್ದ ಮೇಲೆ ಸ್ವಲ್ಪ ಕಡಿಮೆ ಆಗಿದೆ. ಫಿಲ್ಟರ್ ನೀರಿಗೆ ಸ್ವಲ್ಪ ಒಗ್ಗಿಕೊಂಡಿದ್ದಾರೆ. ಆದರೂ ಕೂಡ ಒಂದಷ್ಟು ದಿನ ಫಿಲ್ಟರ್ ನೀರು ಕುಡಿದುಬಿಟ್ಟು ಮತ್ತೆ ಬಂದು ಇದೇ ನೀರು ಶೇಖರಣೆ ಮಾಡ್ಕೊಂಡು ಹೋಗಿ ಕುಡಿತಾ ಇದ್ದಾರೆ. ಈವಾಗ ಕೆರೆ ತುಂಬಿದೆ, ಚೆನ್ನಾಗಿ ನೀರು ಸಿಗುತ್ತೆ. ಕೆರೆ ಬತ್ತಿ ಹೋದಾಗ ಗುಣಿಗಳು ಮಾಡಿ ಗುಣಿಗಳಿಂದ ಗ್ಲಾಸ್ಗಳಲ್ಲಿ ಬಿಂದಿಗೆಗೆ ತುಂಬಿಸ್ಕೊಂಡು ಊರಲ್ಲಿ ತಗೊಂಡು ಹೋಗ್ತಾ ಇದ್ವಿ. 15 ವರ್ಷಗಳ ಹಿಂದೆಗಡೆ ಮಹಾರಾಜರು ಬಂದು ಇಲ್ಲಿ ಆ ಕಾಲದಲ್ಲೇ ಮಹಾರಾಜರು ಬಿಂದಿಗೆನ ತುಂಬಿಸ್ಕೊಂಡು ಹೋಗಿ ಅವರು ಕುಡಿದಿದ್ದಾರೆ. 15 ವರ್ಷದ ಹಿಂದೆಗಡೆ ನೀರು ಬತ್ತೋಗಿದ್ದಾಗ ದೊಡ್ಡ ಯಾಗ ಮಾಡಿ ನಮ್ಮ ಸ್ವಾಮಿಗಳು, ಆವತ್ತೇ ಮಳೆ ಬಂದು ಆವಾಗಲಿಂದ 15 ವರ್ಷದಿಂದ ಈ ಕೆರೆ
ಬತ್ತಿ ಹೋಗಿಲ್ಲ, ಯಾವಾಗಲೂ ತುಂಬಿದೆ ನೀರು, ಸ್ವಚ್ಛತೆಯಿಂದ ಕಾಪಾಡ್ಕೊಂಡಿದ್ದೀವಿ. ಆದರೆ ಈ ಡ್ರೈನು, ಈ ಅಂಡಗುಟ್ಟಪಲ್ಲಿ ಡ್ರೈನ್ ನೀರೆಲ್ಲ ಕೆರೆಗೆ ಸೇರೋದ್ರಿಂದ ಕಲುಷಿತ ಆಗ್ತಾ ಇದೆ ಈ ನೀರು. ಇದಕ್ಕೆ ಒಂದು ಕಾಲುವೆ ಮಾಡಿಬಿಟ್ಟು ಆ ನೀರು ಈ ಕೆರೆಗೆ ಸೇರಿದಿರ, ಈ ಪಾರ್ಸಿ ಹೂಳೆತ್ಬಿಟ್ಟು ಸ್ವಚ್ಛತೆ ಕಾಪಾಡಬೇಕು. ಇನ್ನು ಕುಡಿಯೋ ನೀರಿಗಾಗಿ ಗ್ರಾಮದಲ್ಲಿ ವಾಟರ್ ಫಿಲ್ಟರ್ ಹಾಗೂ ಮನೆಗಳಿಗೆ ನಲ್ಲಿ ನೀರಿನ ವ್ಯವಸ್ಥೆ ಇದೆ. ಆದರೂ ಜನರು ಮಾತ್ರ ಕಾಡು ಪ್ರದೇಶ ಹೊಂದಿರುವ ಬೆಟ್ಟ ಗುಡ್ಡಗಳಿಂದ ಹರಿದು ಬರುವ ನೀರು ಔಷಧಿಯುಕ್ತ ಗುಣ ಹೊಂದಿದೆ ಎಂದು ನಂಬಿ ನೀರನ್ನ ಕುಡಿಯಲು ಬಳಸುತ್ತಾರೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆವರೆಗೂ ಬಿಂದಿಗೆಗಳಲ್ಲಿ ನೀರನ್ನ ತೆಗೆದುಕೊಂಡು ಹೋಗ್ತಾರೆ. ಕೆರೆಯ ನೀರಲ್ಲಿ ಅಲ್ಪ ಮಟ್ಟದಲ್ಲಿ ಪಾಚಿ ಇದ್ದರೂ ದಿನನಿತ್ಯ ಇದೇ ನೀರನ್ನ ಕುಡಿಯುತ್ತಿದ್ದಾರೆ. ನಮಗೆ ಕೆಮಿಕಲ್ ಫಿಲ್ಟರ್ ನೀರು ಬೇಡ, ಕೆರೆ ನೀರು ಕುಡಿದರೆ ಆರೋಗ್ಯವೂ ಹದಗೆಡಲ್ಲ ಅಂತಿದ್ದಾರೆ ಗ್ರಾಮಸ್ಥರು. ಈ ಹೆಣ್ಣುಗುಟ್ಟಪಲ್ಲಿ ಅವರು ನಮ್ಮದು ರಾಯಲ್ಪಾಡವರು, ನೀರೆಲ್ಲ ದೊಡ್ಡವರು ನಾವು ಹುಟ್ಟು ಮೊದಲಿನಿಂದನೂ ನಮ್ಮಪ್ಪ ನಮ್ಮ ತಾತ ನಮ್ಮ ಕಡೆಯವರೆಲ್ಲ ಇದೇ ನೀರು ಕುಡಿತೀವಿ. ಆಮೇಲೆ ಈ ನೀರು ಬಗ್ಗೆ ಚೆನ್ನಾಗಿರ್ತವೆ, ಈ ಫಿಲ್ಟರ್ ನೀರು ಕುಡಿದ್ರೆ ಮಂಡಿ ನೋವು, ಕಾಲು ನೋವು, ಸೊಂಟೆ ನೋವು ಬರ್ತದಂತ ದೊಡ್ಡವ್ರು ಕೇಳ್ಕೊಂಡು ಏನು ರೋಗಗಳು ಬರಲ್ಲ ಅಂತ ಇದು ಕುಡಿತಾರೆ. ಆಮೇಲೆ ವ್ಯವಸ್ಥೆ ಏನಂದರೆ ಬಟ್ಟೆ ಒಗಿಬಾರ್ದು, ಆಚೆ ಗೀಚೆ ಹೋಗಿ ಬಂದಿರೋರನ್ನು ಬಂದರೆ ಹೊಡಿತಾರೆ. ನೀರು ಮಾತ್ರ ಟೇಸ್ಟ್ ಆಗಿರ್ತದೆ, ಬಟ್ಟೆ ಹಾಕ್ಕೊಂಡು ಇದು ಮಾಡ್ಕೊಂಡು ಎತ್ಕೊಂಡು ಹೋಗ್ತಾರೆ. ಅದೇ ನೀರು ಒಂದಿನ 2 ದಿನ ಕುಡಿತಾರೆ, ಆದಮೇಲೆ ಅದೇ ಬಂದು ಬಳಸ್ತಾರೆ. ಇದು ಸುಮಾರು ಒಂದು 60-70 ವರ್ಷದಿಂದ ಕುಡಿತಾರೆ ಈ ಕೆರೆ ನೀರು. ಇದೆಲ್ಲ ಬೆಟ್ಟೆಯಲ್ಲಿ ಮೂಲಿಕೆನಿಂದ ನೀರು ಬರ್ತದಂತ ದೊಡ್ಡವ್ರನಿಂದ ಆವಾಗಿನಿಂದ ನಮಗೆ ಒಂದು ಆ ನಂಬಿಕೆಯಿಂದನೇ ಈ ನೀರು ಕುಡಿತಾ ಇರೋದು. ಆ ಫಿಲ್ಟರ್ ನೀರು ಕುಡಿದ್ರೆ ಮಂಡಿ ನೋವು ಬರ್ತದೆ, ಸೊಂಟೆ ನೋವು ಬರ್ತದೆ, ಈ ನೀರು ಕುಡಿದ್ರೆ ಹೊಟ್ಟೆ ನೋವು, ಕಾಲು ಕೈ ನೋವು ಯಾವುದು ಬರಲ್ಲ ಅನ್ನೋದು ದೊಡ್ಡ ನಂಬಿಕೆ. ಗ್ರಾಮಸ್ಥರ ಈ ನಂಬಿಕೆಗೆ ವೈಜ್ಞಾನಿಕ ದೃಢೀಕರಣ ಬೇಕಿದೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಗೌರಿಬಿದನೂರು ತಾಲೂಕಿನಲ್ಲಿ ರೈತರನ್ನು ತುಳಿದು ಮಜಾ ಮಾಡಬೇಡಿ, ರೈತರು ರೊಚ್ಚಿಗೆದರೆ ದೇಶವೇ ಹಾಳಾಗುತ್ತದೆ ಎಂದು ರೈತ ಮುಖಂಡ ಹಾಗೂ ನಗರಸಭೆಯ ಸದಸ್ಯ ವೆಂಕಟರೆಡ್ಡಿ ಹೇಳಿದರು. ನಗರದ ಹೊರವಲಯದ ಮಿನಿ ವಿಧಾನಸೌಧದ ಬಳಿ ಹಾಲು ಉತ್ಪಾದಕರ ಹೋರಾಟ ಸಮಿತಿ ಹಾಗೂ ತಾಲೂಕಿನ ರೈತಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಹಾಲು ಸಹಕಾರ ಸಂಘಟನೆಗಳು ಮತ್ತು ಮಹಿಳಾ ಹಾಲು ಒಕ್ಕೂಟಗಳ ವತಿಯಿಂದ ಹೊಸ ತಾಲೂಕು ಕಚೇರಿಯಿಂದ ಕಾಲ್ನಡಿಗೆಯಲ್ಲಿ ಹೊರಟು ಕೋಚಿಮುಲ್ ಕಚೇರಿ ಮುಂಭಾಗ ಬೃಹತ್ ಪ್ರತಿಭಟನೆ ಹಾಗೂ ಅನಿರ್ದಿಷ್ಟಾವಧಿ ಮುಷ್ಕರ ಮತ್ತು ರಸ್ತೆ ತಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ರೈತರು ಈ ದೇಶದ ಬೆನ್ನೆಲುಬು ಎಂಬ ಪದವನ್ನು ಕೇವಲ ಭಾಷಣಗಳಲ್ಲಿ ಮಾತನಾಡುವುದನ್ನು ಬಿಟ್ಟು ರೈತರ ಅಭಿವೃದ್ಧಿಗಾಗಿ ಅಧಿಕಾರಿಗಳು ವಿವಿಧ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಕ್ಕೆ ತರಲು ಪ್ರಯತ್ನಿಸಬೇಕು. ರೈತರಿಗೆ ನೀಡುವ ಹಾಲಿನ ದರಕ್ಕೆ ಬೆಂಬಲ ಬೆಲೆ ನೀಡಬೇಕು, ಇಲ್ಲದಿದ್ದರೆ ರಾಜ್ಯಾದ್ಯಂತ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಕಮ್ಮಿ ಮಾಡಲ್ಲ ಅವ್ರು ಮಾಡಂತ ಕೋಚಿಮುಲ್ಲಲ್ಲಿ ಮಾಡತಕ್ಕಂತ ವ್ಯವಹಾರ ಇಲ್ಲ, ಯಾವುದು ಬೆಲೆ ಕಮ್ಮಿ ಮಾಡಲ್ಲ. ಆದ್ರೆ ರೈತರ ಹಾಲಿನ ಬೆಲೆಯಲ್ಲಿ ಹಾಲನ್ನೇ ಮಾರ್ತೀರಾ, ಹಾಲಿನಲ್ಲಿ ನೀವು ಸಂಬಳ ತಗೊಂಡು ಅದರಲ್ಲಿ ಸಂಪಾದನೆ ಮಾಡಿ ಎಸಿ ಕಾರುಗಳಲ್ಲಿ ಓಡಾಡ್ತೀರಾ, ರೈತರನ್ನ ದಿವಾಳಿ ಮಾಡ್ತಾ ಇದ್ದೀರಾ. ತಾವು ಎಲ್ಲ ಅಧಿಕಾರಿಗಳು ಆಡಳಿತ ಮಂಡಳಿಯವರು ಅರ್ಥ ಮಾಡ್ಕೋಬೇಕು, ರೈತರನ್ನು ಮೇಲಕ್ಕೆ ಎತ್ಕೊಂಡು ಹೋಗ್ತಾ ಹೋಗ್ತಾ ನೀವು ಮಜಾ ಮಾಡಿ ಪರವಾಗಿಲ್ಲ, ರೈತರನ್ನು ತುಳಿದು ಮಜಾ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ಎಲ್ಲ ನಿಮ್ಮ ಪರವಾಗಿ, ರೈತರ ಪರವಾಗಿ ಆಡಳಿತ ಮಂಡಳಿಗಾಗಿ ಅಧಿಕಾರಿಗಳಲ್ಲಿ ಕಾಲಿಡಿದು ಕೇಳ್ಕೊಳ್ಳ, ನಮ್ಮ ರೈತರ ಬೆಳೆಯನ್ನು ಕೊಡಲಿ, ಬೆಳೆ ಕೊಡೋವರೆಗೂ ನಾವು ಇಲ್ಲಿ ಕದಲೋದಿಲ್ಲ ಅಂತ ಎಲ್ಲ ರೈತಾಪಿ ವರ್ಗದವರು ಹಠ ಮಾಡಬೇಕು ಅಂತ ಒಂದು ಮನವಿಯನ್ನು ಮಾಡಿಕೊಳ್ತಾ. ಪ್ರತಿಭಟನೆಯಲ್ಲಿ ಕರವಿ ಪ್ರಭಾಕರ್, ಬಾಲಕೃಷ್ಣ, ಮಂಜುನಾಥ್ ರೆಡ್ಡಿ, ಅಲಕಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಮೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಚಿಂತಾಮಣಿ ತಾಲೂಕಿನ ಕೈವಾರ ಘಟಕ ಒಂದರ ವ್ಯಾಪ್ತಿಯ ಹಲವು ಗ್ರಾಮಗಳಲ್ಲಿ ಯಾವುದೇ ಕ್ರಿಯಾ ಯೋಜನೆ ಇಲ್ಲದೆ ವಿದ್ಯುತ್ ಕಂಬ ಮತ್ತು ಟ್ರಾನ್ಸ್ಫಾರ್ಮರ್ ಅಳವಡಿಕೆ ಮಾಡಿರುವುದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ವಿದ್ಯುತ್ ಕಂಬ ಸ್ಥಳಾಂತರ ಮಾಡಲು ಹಲವು ನಿಯಮಗಳಿವೆ, ಆದರೆ ಕೈವಾರ ಘಟಕ ವ್ಯಾಪ್ತಿಯ ಹಲವು ಗ್ರಾಮಗಳಾದ ಅಟ್ಟೂರು, ಕಾವಲಗಾನಹಳ್ಳಿ, ಕೈಲಾಸಗಿರಿ ಬೆಟ್ಟದ ತಪ್ಪಲಿನಲ್ಲಿ ಅನಧಿಕೃತವಾಗಿ ವಿದ್ಯುತ್ ಕಂಬಗಳ ಅಳವಡಿಕೆ ಮಾಡಲಾಗಿದೆ. ಯಾವುದೇ ಅರ್ಜಿ ಮತ್ತು ಶುಲ್ಕ ಪಾವತಿಸದೇ ಇರುವುದು ಕೈವಾರ ಬೆಸ್ಕಾಂ ಕಚೇರಿಯ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಇದರಲ್ಲಿ ಭಾಗಿಯಾಗಿ ಹಣ ಪಡೆದು ಈ ರೀತಿ ಅಕ್ರಮ ಮಾಡಿರುವ ಶಂಕೆ ನಿಮಿತ್ತ ಸಾರ್ವಜನಿಕರು ಆರೋಪ ಮಾಡುತ್ತಿದ್ದಾರೆ. ಸಮರ್ಪಕ ವಿದ್ಯುತ್ ಪೂರೈಸುವಂತೆ ಒತ್ತಾಯಿಸಿ ಭಾರತೀಯ ಕಿಸಾನ್ ಸಂಘದ ರೈತ ಮುಖಂಡರುಗಳು ಚಾಮರಾಜನಗರ ಜಿಲ್ಲೆಯ ಹನೂರು ಪಟ್ಟಣದ ಸೆಸ್ಕಾಂ ಕಚೇರಿ ಮುಂಭಾಗ ಬೃಹತ್ ಪ್ರತಿಭಟನೆ ನಡೆಸಿದರು. ಹನೂರು ಪಟ್ಟಣದ ಪೆಟ್ರೋಲ್ ಬಂಕ್ ಮುಂಭಾಗದಿಂದ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯ ಮೂಲಕ ಪ್ರತಿಭಟನೆ ಹೊರಟ ಪ್ರತಿಭಟನಾಕಾರರು ಖಾಸಗಿ ಬಸ್ ನಿಲ್ದಾಣದಲ್ಲಿ ಮಾನವ ಸರಪಳಿ ರಚಿಸಿ ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿ ನಂತರ ಕಚೇರಿ ಮುಂಭಾಗ ಜಮಾವಣೆಗೊಂಡು ಪ್ರತಿಭಟಿಸಿದರು.
ಈ ಸಂದರ್ಭದಲ್ಲಿ ರೈತ ಮುಖಂಡ ರಾಮಾಪುರ ರಾಜೇಂದ್ರ ಮಾತನಾಡಿ, ಸರ್ಕಾರ ನಿಗದಿಪಡಿಸಿರುವಂತೆಯೇ 7 ಗಂಟೆಯ ಸಮರ್ಪಕ ವಿದ್ಯುತ್ ಪೂರೈಕೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಲೋಡ್ ಶೆಡ್ಡಿಂಗ್ ಮಾಡಬಾರದು. ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಾಸ ಇರುವುದರಿಂದ ಜಮೀನುಗಳಲ್ಲಿ ಹಾಕಲಾಗಿರುವ ಬೆಳೆಗಳಿಗೆ ನೀರು ಪೂರೈಕೆ ಮಾಡಲಾಗದೆ ಬೆಳೆಗಳು ಒಣಗುತ್ತಿವೆ. ವಿದ್ಯುತ್ ಇಲ್ಲದೆ ಇರುವುದರಿಂದ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗಿದ್ದು ಜಮೀನುಗಳಿಗೆ ತೆರಳಲು ಭಯಪಡುತ್ತಿದ್ದೇವೆ. ಹಗಲು ವೇಳೆಯಲ್ಲಿಯೂ ಸಂಪೂರ್ಣ ತ್ರಿಫೇಸ್ ವಿದ್ಯುತ್ ಪೂರೈಕೆ ಆಗಬೇಕು. ಕೆಆರ್ಪಿ ಕಾನೂನಿನ ಪ್ರಕಾರವೇ 72 ಗಂಟೆಗಳಲ್ಲಿ ಕೆಟ್ಟು ನಿಂತ ಟಿಸಿಗಳ ದುರಸ್ತಿಯಾಗಬೇಕು ಅಥವಾ ಬದಲಿಸಬೇಕು ಎಂದು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ಕಂಪನಿ ಕಟ್ ಮಾಡಿ ಅವ್ರ ಹತ್ರ ಜನರೇಟ್ ಇದೆ, ಅವ್ರ ಬ್ಯಾಂಕ್ ಪ್ರೊಡಕ್ಷನ್ ಮಾಡ್ತಾರೆ, ಯಾವುದೇ ಕಂಪನಿಯಲ್ಲಿ ನಷ್ಟ ಮಾಡಲ್ಲ. ಇನ್ನು ಕೆಲವು ರೈತ ಮುಖಂಡರುಗಳು ವಿದ್ಯುತ್ ಸಮಸ್ಯೆ ಆದರೆ ಅಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿದರೆ ಯಾರೊಬ್ಬರೂ ಸ್ಪಂದಿಸುವುದಿಲ್ಲ. ಲೈನ್ ಮ್ಯಾನ್ಗಳು ಪ್ರತಿಯೊಂದಕ್ಕೂ ಲಂಚ ಕೇಳ್ತಾರೆ. ಇಂತಹ ಭ್ರಷ್ಟ ಅಧಿಕಾರಿಗಳನ್ನ ಬೇರೆ ಕಡೆ ವರ್ಗಾವಣೆ ಮಾಡಿ ನಿಷ್ಠಾವಂತರನ್ನ ನೇಮಕ ಮಾಡಿ ಎಂದು ಆಗ್ರಹಿಸಿದರು. ಶಿವಕುಮಾರ್, ಅಮೋಕ್ ಟಿವಿ, ಚಾಮರಾಜನಗರ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.